ಯೂನಿವರ್ಸಲ್ ಕಂಟೆಂಟ್ಗಳು ಬರೀ ಫ್ಯಾಂಟಸಿ ಅವ್ರ ಮಾಸ್ ಸಿನಿಮಾಗಳಲ್ಲಿ ಮಾತ್ರ ಇರೋದಲ್ಲ ಎಮೋಷನಲ್ ಸಿನಿಮಾದಲ್ಲಿ ಕೂಡ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಅನ್ನೋದನ್ನ ಈ ಸಿನಿಮಾ ಪ್ರೂವ್ ಮಾಡಿದೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಫೈನಲ್ ಆಗಿ ರಿಲೀಸ್ ಆಗಿದೆ ಜಸ್ಟ್ ಇವಾಗ ತಾನೇ ಹೆಲ್ತ್ ಹಾಳಾಗಿದ್ರು ಕೂಡ ಪ್ರೀಮಿಯರ್ ಶೋಗೆ ಹೋಗಿ ನೋಡ್ಕೊಂಡು ಬಂದು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಧರ್ಮ ಅವನ ಪಾಡಿಗೆ ಮನೆಯಿಂದ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿಕೊಂಡು ಇಡ್ಲಿ ತಿಂದ್ಕೊಂಡು ಬೀರ್ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಫೈಟ್ ಮಾಡಿಕೊಂಡು ಇರ್ತಾನೆ ಇಂಥವ್ ಲೈಫಲ್ಲಿ ಅಚಾನಕ್ಕಾಗಿ ಒಂದು ನಾಯಿ ಬರುತ್ತೆ ಅದಾದ ಮೇಲೆ ಅವನ ಲೈಫ್ ಹೇಗೆಲ್ಲ ಚೇಂಜ್ ಆಯಿತು ಅನ್ನೋದೇ ಸಿನಿಮಾ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ದ ಹೋಲ್ ಸಿನಿಮಾ ಇಡೀ ಸಿನಿಮಾ ಒಂದು ಕಡೆನೂ ನನಗೆ ಬೋರ್ ಹೊಡಿಸ್ದೆ ಕರ್ಕೊಂಡು ಹೋಯಿತು ಸ್ವಲ್ಪನೂ ಲ್ಯಾಗ್ ಅನ್ನಿಸ್ಲಿಲ್ಲ ಅನ್ನೆಸೆಸರಿ ಫಿಲ್ಲರ್ಸ್ ಇಲ್ಲ ಸಾಂಗ್ಸ್ ಕೂಡ ಎಲ್ಲೂ ಡಿಸ್ಟರ್ಬ್ ಮಾಡಲಿಲ್ಲ ಯಾವ ಕ್ಯಾರೆಕ್ಟರ್ ಕೂಡ ಸುಮ್ಮನೆ ಹಿಂಗೆ ಬಂದು ಹಂಗೆ ಹೋಗಲ್ಲ ಟೋಟಲಿ ಇಡೀ ಸಿನಿಮಾ ವರ್ತ್ ವಾಚಿಂಗ್ ಅಂತ ಅನಿಸ್ತು ನೆಕ್ಸ್ಟ್ ಪಫಾಮೆನ್ಸ್ ಒಂದು ನಾಯಿಯ ಹತ್ರ ಈ ಲೆವೆಲ್ಗೆ ಎಮೋಷನಲ್ ಆ್ಯಕ್ಟಿಂಗ್ ಮಾಡಿಸಿದಿರಲ್ಲ ಗುರು ಆ ಲಿಟ್ರಲಿ ಆ್ಯಡ್ಸ್ ಆಫ್ ಇಡೀ ಸಿನಿಮಾ ಟೀಮ್ಗೆ ನಾರ್ಮಲ್ ತರಲೆ ಸೀನ್ಗಳಲ್ಲಿ ಚಾರ್ಲಿ ಆ್ಯಕ್ಟಿಂಗ್ ನಗು ಬರ್ಸುತ್ತೆ ಆದರೆ ಎಮೋಷನಲ್ ಸೀನ್ಸಲ್ಲಿ ಮಾತ್ರ ಬರೆದು ಕೊಡ್ತೀನಿ ತುಂಬ ಜನರ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಹಾಗೂ ನನಗೆ ರಕ್ಷಿತ್ ಶೆಟ್ಟಿ ಅವ್ರನ್ನ ಒಂದು ಫುಲ್ ಆಫ್ ಎಮೋಷನಲ್ ಕ್ಯಾರೆಕ್ಟರಲ್ಲಿ ನೋಡಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಲಿಟ್ರಲಿ ಈ ಸಿನಿಮಾ ನನ್ನ ಆ ಆಸೆನ ಸ್ಯಾಟಿಸ್ಫೈ ಮಾಡಿದೆ ಅಂದರೆ ತಪ್ಪಾಗಲ್ಲ ಏನು ಆ್ಯಕ್ಟಿಂಗ್ ಗುರು ಸೂಪರ್ ರಕ್ಷಿತ್ ಶೆಟ್ಟಿ ಅವರ ಈ ಸಿನಿಮಾದ ಕ್ಯಾರೆಕ್ಟರ್ಗೆ ನಾನು ತುಂಬ ರಿಲೇಟ್ ಆಗೋದ್ರಿಂದ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಇನ್ನು ಸಿನಿಮಾದ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ಎರಡೂ ಕೂಡ ತುಂಬ ಇಷ್ಟ ಆದವು ಒಂದು ನಾಯಿ ಬೊಗಳೋದರ ಹಿಂದೆ ಸುಮಾರು ಎಮೋಷನ್ಸ್ ಇರ್ತವೆ ಅನ್ನೋದನ್ನು ಸಿನಿಮಾದ ಮೂಲಕ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಚಾರ್ಲಿಗೆ ಮುನ್ನೂರಕ್ಕೂ ಹೆಚ್ಚು ಆ್ಯಕ್ಟಿವಿಟೀಸ್ನ ಟ್ರೈನ್ ಮಾಡಿದ್ರಂತೆ ಅದೇ ಥರ ನಮಗೂ ಕೂಡ ಮುನ್ನೂರಕ್ಕೂ ಹೆಚ್ಚು ಸಲ ಮಗುಳಗೆ ಬರೋದಂತೂ ಪಕ್ಕಾ ಇನ್ನು ಸಿನಿಮಾದ ಮೇಕಿಂಗ್ ಹೆವಿ ಇಷ್ಟ ಆಗೋಯಿತು ಸಿನಿಮಾ ಹೋಗ್ತಾ ಹೋಗ್ತಾ ಸಿಚುವೇಶನ್ಗೆ ಸೀನ್ಗೆ ತಕ್ಕಂತೆ ತುಂಬ ಚೆನ್ನಾಗಿ ಫ್ರೇಮ್ನ ಡಿಸೈನ್ ಮಾಡಿದ್ದಾರೆ ಸ್ಪೆಷಲಿ ಸೆಕೆಂಡ್ ಹಾಫ್ ಅಡ್ವೆಂಚರಸ್ ಜರ್ನಿ ಮಾತ್ರ ಸೂಪರ್ ಆಗಿತ್ತು ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು ನೋಬಿನ್ ಪೌಲ್ ಇಷ್ಟೇ ಹೇಳೋದು ನಾನು ಇನ್ನೂ ಹೆಚ್ಚು ಸಿನಿಮಾಗಳು ನೀವು ಮಾಡಲೇಬೇಕು ಅಷ್ಟೆ ನಿಮ್ಮ ಮ್ಯೂಸಿಕ್ನ ನಾವು ಥಿಯೇಟರಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀವಿ ಸಾಂಗ್ಸ್ ಅಂತೂ ಸೀಕ್ವೆನ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಾವೆ ಇನ್ನು ನನಗೆ ಇಷ್ಟ ಆಗದೇ ಇದ್ದಿದ್ದು ಒಂದೇ ಒಂದು ಬಟ್ ಅದನ್ನು ಹೇಳಿದರೆ ಸ್ಪಾಯ್ಲರ್ ಆಗುತ್ತೆ ಸೊ ಅದನ್ನು ಹೇಳೋಕ್ಕೆ ಹೋಗಲ್ಲ ಒಟ್ಟಿನಲ್ಲಿ ಸಿನಿಮಾ ಸೂಪರ್ ಆಗಿತ್ತು ಟೂ ಹಾರ್ ಫೋರ್ಟಿ ಫೈವ್ ಮಿನಿಟ್ಸ್ ಎಮೋಷನಲ್ ರೈಡ್ ಹೋಗಿ ಬಂದಾಗಿತ್ತು ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಫೋರ್ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಹಾಗೂ ಈ ಸಿನಿಮಾ ಮಸ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಣಿಗಳನ್ನು ಇಷ್ಟಪಡೋರು ಇಷ್ಟಪಡದೆ ಇರೋರು ಎಲ್ಲರೂ ಹೋಗಿ ಚಾರ್ಲಿ ಅಂತೂ ಇಷ್ಟ ಆಗೇ ಆಗ್ತಾಳೆ ಸೊ ನೀವು ಸಿನಿಮಾ ನೋಡಿದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರೆದು ಹಂಚ್ಕೊಳ್ಳಿ ನಿಮ್ಮ ರಿವ್ಯೂಗಳನ್ನು ಈ ಸಿನಿಮಾಗೆ ಸಕ್ಸಸ್ ಸಿಗಲೇಬೇಕಿದೆ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡೋದಲ್ಲಿ ಬಾಯ್